ಹಾಸನ ಜೆಡಿಎಸ್ ಟಿಕೆಟ್ ಕಗ್ಗಂಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮನೆ ಹಾಳು ಮಾಡುವ ಶಕುನಿಗಳು ಹಾಸನದಲ್ಲಿ ಇದ್ದಾರೆ. ಕುರುಕ್ಷೇತ್ರ ಯುದ್ಧ ಶಕುನಿಯಿಂದಲೇ ಆಗಿದೆ. ಇಲ್ಲಿಯೂ ಶಕುನಿಗಳು ತಲೆ ಕೆಡಿಸುತ್ತಿದ್ದಾರೆ. ನನ್ನ ಕುಟುಂಬದಲ್ಲಿ ಶಕುನಿಗಳು ಇಲ್ಲ, ಹಾಸನದಲ್ಲಿದ್ದಾರೆ. ಶಕುನಿಗಳು ಬೆಳಗ್ಗೆನಿಂದ ಸಂಜೆಯವರೆಗೂ ಕೂಡ ಮೈಂಡ್ ವಾಶ್ ಮಾಡುತ್ತಾರೆ. ಹಾಸನದಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕೆಂದು ಹೇಳಿದ್ದೇನೆ. ಇದರಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ. ಎಚ್ಡಿ ಕುಮಾರಸ್ವಾಮಿ ದೇವೇಗೌಡರಿಗೆ ರೇವಣ್ಣ ಅವರನ್ನ ಮನವೊಲಿಸುವ ಶಕ್ತಿ ಇಲ್ಲ. ಕಳೆದ 15 ವರ್ಷದಿಂದ ಹಲವು ವಿಷಯವನ್ನ ನುಂಗಿಕೊಂಡಿದ್ದೇನೆ. ಬಳ್ಳಾರಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮುಂಚೆ ಅಷ್ಟೊಂದು ಗೊಂದಲ ಬೇರೆ, ಅದಕ್ಕೋಸ್ಕರ ಎರಡನೇ ಪಟ್ಟಿ ಬಿಡುಗಡೆ ಮಾಡತಕ್ಕಂತದ್ದು ನಿಧಾನ ಆಗದ ಬೇಡ ಅಂತಕ್ಕಂತ ದೃಷ್ಟಿಯಿಂದಲೇ ನಾನು ಬೆಳಗ್ಗೆ ಹೊರಡೋದಕ್ಕಿಂತ ಮುಂಚೆ ಹಾಸನಲ್ಲಿ ಹಾಸನ ಕೊಟ್ಟಿಲ್ಲ, ಇನ್ನು ಹಾಸನ ಪೆಂಡಿಂಗ್ ಇಟ್ಟಿದ್ದೇವೆ. ಇನ್ನು ಉಳಿದಿದ್ದು 42 ಸ್ಥಾನಗಳದ್ದು ಇವತ್ತು ಪಟ್ಟಿ ಸಿದ್ಧ ಮಾಡಿಕೊಟ್ಟಿದ್ದೆ. ಇವತ್ತು ನಿಮಗೆ ಗೊತ್ತಲ್ಲ, ಕಠಿಣ ನನಗೇನಿಲ್ಲ, ನಾನು ಕಾರ್ಯಕರ್ತರ ಭಾವನೆಗೆ ತೀರ್ಮಾನ ಆಗಬೇಕು ಅಂತ ಸ್ವಲ್ಪ ಅದರ ಬಗ್ಗೆ ನನ್ನ ನಿಲುವನ್ನಿಟ್ಟಿದ್ದೆ.